ಇರತಕ್ಕಂಥ ವಿಶ್ವ ಕುಟುಂಬಿ ಮಾತೃದಯದ ಮಹಂತ ಸಾಧು ಚಕ್ರವರ್ತಿ ಅನಂತ ಬಿರುದಾಂಕಿತರಾದಂಥ ಪರಮಪೂಜ್ಯ ಪ್ರಾತಸ್ಮರಣೀಯ ಇಂಚಲಪ್ಪಂಗಳ ಚರಣಾರವಿಂದಗಳಿಗೆ ಅನಂತ ನಮನಗಳನ್ನು ಸಮರ್ಪಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಅಲಂಕೃತರಾಗಿರತಕ್ಕಂಥ ವೇದಾಂತ ವಾಗೀಶ ಗೀತೋತ್ತಮ ವೇದಾಂತ ಆಚಾರ್ಯ ಅನಂತ ಶ್ರೀ ವಿಭೂಷಿತ ಪರಮಪೂಜ್ಯ ಪ್ರಾತಸ್ಮರಣೀಯ ಬೀದರಪ್ಪಂಗಳ ಚರಣಾರವಿಂದಗಳಿಗೆ ಅನಂತ ಭಕ್ತಿಯ ನಮನಗಳನ್ನು ಸಮರ್ಪಿಸಿ ಸಾನ್ನಿಧ್ಯ ಮತ್ತು ನೇತೃತ್ವ ಸ್ಥಾನದಲ್ಲಿ ಅಲಂಕೃತರಾಗಿರ್ತಕ್ಕಂಥ ಸಂಪೂಜ್ಯರಿಗೂ ಶರಣೆಂದು ಈ ಪವಿತ್ರ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಲಂಕೃತರಾದಂಥ ಎಲ್ಲ ಪೂಜ್ಯರಿಗೂ ಮಾತೆಯರಿಗೂ ಶರಣೆಂದು ಈ ಪವಿತ್ರ ಕಾರ್ಯಕ್ರಮದಲ್ಲಿ ಸಮ್ಮಿಲಿತರಾದಂಥ ತಮ್ಮೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು. ಇದು ಪರ್ಯಂತರವಾಗಿ ಶ್ರೀಮನ್ ನಿಜಗುಣ ಶಿವಯೋಗಿಗಳಿಂದ ವಿರಚಿತವಾಗಿರ್ತಕ್ಕಂಥ ಜ್ಞಾನ ಪ್ರತಿಪಾದನ ಸ್ಥಳದ ಒಂದು ಪದ್ಯವನ್ನಾಧರಿಸಿ ಸರ್ವ ಪೂಜ್ಯರು ಬಹು ಸುಂದರವಾಗಿ ಉಪದೇಶ ಮಾಡ್ತಾ ಬಂದಿದ್ದಾರೆ. ಗುರುವೇ ನಿಮ್ಮಯ ಕರುಣದೊಳೆನ್ನ ತತ್ವದಿರವನರಿದು ನಿತ್ಯ ಸುಖಿಯಾದಿ. ಗುರುಗೀತೆ ಒಳಗ ಭಗವತಿ ಪಾರ್ವತಿ ದೇವಿ ಪರಮಾತ್ಮನಿಗೆ ಒಂದು ಪ್ರಶ್ನೆ ಮಾಡ್ತಾ ಇದ್ದ, ಏನು ಅಂತ ಕೇಳಿದ್ರೆ, ಕೇನ ಮಾರ್ಗೇಣ ಭೋ ಸ್ವಾಮಿ ಜೀವಿ ಬ್ರಹ್ಮಮಯೋಭವೇ. ಹೇ ಪರಮಾತ್ಮ, 84 ಲಕ್ಷ ಯೋನಿಗಳಲ್ಲಿ ತಿರುಗಾಡ್ತಾ ಇರತಕ್ಕಂಥ ಈ ಜೀವಿ ಹೆಂಗಾದ್ರೆ ಬ್ರಹ್ಮಸ್ವರೂಪ ಆಗ್ತದ ಅಂತ ಕೇಳಿದ್ರ ಅವ್ರು ಹೇಳ್ತಾ ಇದಾರ, ಪರಮಾತ್ಮ ಹೇಳಿದ್ದ ಏನಕ್ಕೇನ ಪ್ರಕಾರೇಣ ಗುರುರ ಆರಾಧನಂ ಗುರು ಅಂತ. ಅದಕ್ಕೆ ಒಂದ್ ಕಡೆ ಹೇಳಿದ್ರು, ಗುರು ಕೃಪಾಕರ ಜೀವ ಬ್ರಹ್ಮಾದ. ಹೆಂಗ ಈ ಜೀವ ಬ್ರಹ್ಮ ಪದವಿಯನ್ನು ಪಡಿತಾದನ ಅಂತ ಕೇಳಿದ್ರ, ಆ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರ್ತಕ್ಕಂಥ ಸದ್ಗುರುನಾಥನ ಕರುಣೆಯಿಂದ ಇವ ಏನಾಗ್ತಾನ, ಬ್ರಹ್ಮ ಸ್ವರೂಪವನ್ನು ಹೊಂತಾದನ. ಅದಕ್ಕೆ ನಿಜಗುಂಡ್ರಿ ಇನ್ನೊಂದ್ ಕಡೆ ಹೇಳ್ತಾ ಇದಾರ, ಪರಮಾಣು ರೂಪಮಂ ಧರಿಸಿದ ಎನ್ನನೇ ಪೂರ್ಣ ಪರಮಾತ್ಮನೆನಿಸಿ ತೋರಿತ್ತಾವುದು ನಿನ್ನ ಕರುಣವದು ಜಯತು ಗುರುವರ್ಯ. ನಾನು ಪರಮಾಣು ರೂಪದಾಗಿದ್ದೆ, ನಾ ಹುಟ್ಟತೀನಿ ಸಾಯ್ತೀನಿ ಅಂತ ನಾ ಅಜ್ಞಾನ ಅವಸ್ಥೆ ಒಳಗ ಇದ್ದೆ. ಆದರೆ ಹೇ ಗುರುನಾಥ, ನಿನ್ನ ಕರುಣ ಏನು ಮಾಡ್ತು ಅಂದ್ರೆ ಪೂರ್ಣ ಪರಮಾತ್ಮ ನೆನೆಸಿ ಮಾಡ್ತು. ನನಗ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣವಾಗಿರ್ತಕ್ಕಂಥ ಪರಮಾತ್ಮನೇ ನೀನಿರುವೆ ಅಂತ ಹೇಳಿ ನಿನ್ನ ಕರುಣ ಏನು ಮಾಡ್ತು, ನನಗ ಪರ ಬ್ರಹ್ಮ ಸ್ವರೂಪನನ್ನಾಗಿ ಮಾಡ್ತು ಅಂತ ಹೇಳಿರುವ ಹಾಗೆ ಇಲ್ಲಿ ಕೂಡ ಈ ಪದ್ಯದಲ್ಲಿ ಆ ಆನಂದವನ್ನು ಅನುಭವಿಸಿ ನಿತ್ಯ ಸುಖಿಯಾಗಿರ್ತಕ್ಕಂಥ ಶಿಷ್ಯ ಉದ್ಗಾರ ತೆಗಿತಾದನ. ಹೇ ಪರಮಾತ್ಮ, ಸದ್ಗುರುನಾಥ, ನಿನ್ನ ಕರುಣಾ ನಿನ್ನ ಕೃಪಾ ಏನು ಮಾಡ್ತು ಅಂದ್ರೆ ನನಗ ನಿತ್ಯ ಸುಖಿಯನ್ನು ಮಾಡ್ತು. ಹೆಂಗ್ ಹೆಂಗ ಮಾಡ್ತು ಅನ್ನೋದು 5 ನುಡಿಗಳ ಮೂಲಕ ಬಹು ಸುಂದರವಾಗಿ ತಿಳಿಸ್ತಾ ಬಂದಿದ್ದಾನ ಶಿಷ್ಯನಾದಂಥವನು. ತನು ನೇತ್ರ ಮನವೆಂಬಿವೆಲ್ಲವೂ ನೋಡೆ ನಿನಗೆ ವಿಷಯವಾದ ಕಥದಿಂದೆ ನಿನಗೆ ಬಂಧಕವಿದೆಂದೆನಲುಂಟೆ ಸಾಕ್ಷಿಕನೇ ನೀನೆಂದು ತಿಳಿಯಲಾಗಿ. ಏನಂತ ತಿಳಿಸ್ತಾ ಇದ್ದಾನ ಸದ್ಗುರುನಾಥ, ಹೇ ಗುರುವರ್ಯ, ನೀ ಏನ ತಿಳಿಸ್ದೆ ಅಂದ್ರೆ ಈ ಶರೀರ ಮೊದಲುಗೊಂಡು ಅಜ್ಞಾನ ಪರ್ಯಂತ ಇರ್ತಕ್ಕಂಥ ಇವ ಅನಾತ್ಮಗಳೇನದವಲ್ಲ, ಇವು ಬಂಧಕಗಳು ಅದಾವ ಅಂತ ನಾನು ತಿಳ್ಕೊಂಡಿದ್ದೆ. ಆದ್ರೆ ನೀನೇನು ಮಾಡಿದೆ ಅಂದ್ರೆ ಇವೆಲ್ಲವುಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥ ಪರಮಾತ್ಮನೇ ನೀ ಇದ್ದಿ, ನಿನ್ನ ಸ್ವರೂಪದ ಅಂತ ಹೇಳಿದೆ. ಅದಕ್ಕೆ ಸಿದ್ಧಾರ್ಥ ಚರಿತ್ರೆಯಲ್ಲಿ ಶಿವಪುತ್ರಪ್ಪನವರಿಗೆ ಸಿದ್ಧಾರ್ಥಪ್ಪರು ಹೇಳ್ಯಾರ ನೋಡ್ರಿ, ಪುನರ್ಜನ್ಮ 2 ಜನ್ಮ ಆಗಿದ್ದು 2ನೇ ಅಧ್ಯಾಯವರೆಗೆ. ಒಂದು ಹುಲಿಯಾಗಿದ್ದಂಥ ಹುಲಿ ಗುರುನಾಥ ರೂಢಾಗಿದ್ದು, ಸುಬ್ಬಯ್ಯ ಶಾಸ್ತ್ರಿ ಅವರು ಶಿವಪುತ್ರನಾಗಿದ್ದು. ಆ ಶಿವಪುತ್ರ ಅಪ್ಪ ಅವರಿಗೆ ಸಿದ್ಧಾರ್ಥಪ್ಪ ಏನು ಮಾಡ್ದ ಅಂದ್ರೆ, ಇವೆಲ್ಲ ನೀ ಅಲ್ಲಪ್ಪ, ಇವುಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥ ಅಂತ ತಿಳಿಸ್ಕೊಟ್ಟ. ಮೊದಲ ಶಿವಪುತ್ರ, ನೀ ಏನಿದ್ದೀಯಪ್ಪ ಅಂತ ಕೇಳಿದಾಗ, ಯಪ್ಪ ತೋರ್ತಕ್ಕಂಥ ಶರೀರನೇ ನಾನು ಅಂತ ಹೇಳ್ದ ಶಿವಪುತ್ರಪ್ಪ ಹೇಳಿದ್ರು. ಅವಾಗ ಸಿದ್ಧಾರ್ಥಪ್ಪ ಅಂದ, ಈ ಕಲ್ಲ ನೋಡಿ, ಕಲ್ಲು ಹೊತ್ಕೊಂಡು ನಡಿ ಎಂದ್ರಿ. ತಲೆ ಮ್ಯಾಲ ಕಲ್ಲು ಹೊತ್ಕೊಂಡು ಹೋಗಾಕ ಹೊತ್ತಿನಾಗ ಏನಾಯ್ತು ಅಂದ್ರ, ಕಾಲ ಎಡವಿ ಬಿದ್ರು, ಅಪ್ಪ ನನ್ ತಲೆ ನೋಯ್ತು ಅಂತ ಹೇಳಿ ಅಂದ್ರು ಸಿದ್ಧಾರ್ಥಪ್ಪ. ಅವಾಗ ಸಿದ್ಧಾರ್ಥಪ್ಪ ಅಂತ ಅದನ, ಅಲ್ಲಪ್ಪ ಶರೀರ ನಾಂದಿ ತಲೆ ನೈತದ ಅಂತ, ಆ ನೋವು ಅರಿತಾ ಇದ್ದೆ ಅಂದ್ಮೇಲೆ ನೀ ಹಂಗ ಶರೀರ ಐತಿ ಅಂತ.
ಶಿವಪುತ್ರಪ್ಪರು ಅಂದ್ರು ಒಂದು ವರ್ಷ ಮನನ ಮಾಡಿ ಈ ಇಂದ್ರಿಯಗಳೇ ನಾನು ಅಂತ ಹೇಳಾಕೊಂತರು. ಮತ್ತೆ ಕರೆದ ಕೇಳಿದ್ರು ಶಿವಪುತ್ರಪ್ಪರು ಸಿದ್ಧಾರ್ಡಪ್ಪ ಏನು ಮಾಡಿದ್ರಂದ್ರೆ ಖಾರರ ನೀರು ಮಾಡಿ ಮಾತಾಡ್ತಾ ಇದ್ದಾಗ ಆ ಕಣ್ಣಾಗ ಹೋಗಿಬಿಟ್ಟರ್ರಿ, ಆ ನೀರು ಹಾಕಿಬಿಟ್ರು. ಅವಾಗ ಅಪ್ಪ ನನ್ನ ಕಣ್ಣು ಉರಿತದ ಅಂತ ಶಿವಪುತ್ರಪ್ಪರಂದಾಗ ಸಿದ್ಧಾರ್ಡಪ್ಪ ಅಂದ್ರು ಕಣ್ಣು ಉರಿತದ ಅಂತಕ್ಕಂಥದ ಅರಿತಿ ಅಂದ ಮ್ಯಾಲ ಇಂದ್ರಿಯ ಹತ್ತದವ, ಯಾ ಇಂದ್ರಿಯ ನೀ ಆಗ್ತೋ ಕಣ್ಣು ನೀ ಹಂಗಾಗ್ತಿ ಅಂತ ಕೇಳಿದ್ರು. ಅವಾಗ ಶಿವಪುತ್ರಪ್ಪರು ವಿಚಾರ ಮಾಡಿದ್ರು ಇವುಗಳಿಗೆ ಅರಿತಕ್ಕಂಥದ್ದು ಮನಸ್ಸದ, ಮನಸ್ಸೇ ನಾನು. ಈ ಮನಸ್ಸು ಸಂಕಲ್ಪ ವಿಕಲ್ಪಾದಿಗಳನ್ನು ಅರಿತಂದ ಮೇಲೆ ಅದು ಬುದ್ಧಿ ನಾನು ಅಂಥೇಳಿ ಈ ಬುದ್ಧಿನೇ ಏನಾಗ್ತದ ನಿದ್ರಿ ಒಳಗೆ ಲಯ ಹೊಂತದ. ನಿದ್ದಿ ಹತ್ತಿದಾಗ ಶಿವಪುತ್ರಪ್ಪರಿಗೆ ಬಂದು ಬೆಂದ ಬಡದೆ ಬಿಸಿದ್ರಂತ ಈಗ ನೀ ಏನಾಗಿದ್ದಿ ಅಂತ ಕೇಳಿದಾಗ ನನಗೇನೋ ಗೊತ್ತಿಲ್ಲಪ್ಪ ಅಂತ ಹೇಳಿದ್ರ. ಆವಾಗ ಸಿದ್ಧಾರ್ಡಪ್ಪರಂದ್ರಂತ ನೀ ಎಲ್ಲ ಕಾಲದಾಗ ಇದ್ದಿ, ಸತ್ ಸ್ವರೂಪ ಇದ್ದಿ, ನೀ ಅರಿತಿ ಚಿತ್ ಸ್ವರೂಪ ಇದ್ದಿ, ನೀ ಆನಂದ ರೂಪನಾಗಿದ್ದಿ ಅಂತ ಹೇಳಿ ಸಿದ್ಧಾರ್ಡಪ್ಪರು ಶಿವಪುತ್ರಪ್ಪನವರಿಗೆ ಶರೀರ ಮೊದಲುಗೊಂಡು ಅಹಂಕಾರ ಪರ್ಯಂತರ ಇರ್ತಕ್ಕಂಥ ಇವೆಲ್ಲಕ್ಕೂ ಸಾಕ್ಷಿಯಾಗಿರ್ತಕ್ಕಂಥ ಪರಮಾತ್ಮನೇ ನಿನ್ನ ಸ್ವರೂಪದ ನೀತಿ ಅಂತ ಹೇಳಿ ಸಿದ್ಧಾರ್ಡಪ್ಪ ತಿಳಿಸಿದ್ರಂತ. ಹಾಗ ಇಲ್ಲಿ ಶಿಷ್ಯನಾದಂಥವನು ಅಂತಾದನ, ಹೇ ಪರಮಾತ್ಮ ಸದ್ಗುರುನಾಥ, ನಿನ್ನ ಕರುಣದಿಂದ ಇವೇನಾಗಿ ಕುಂತಿದ್ದ ಶರೀರ ಇಂದ್ರಿಯ ಮನ ಬುದ್ಧಿ ಅಹಂಕಾರನೇ ನಾನಾಗಿ ಕುಂತಿದ್ದೆ, ಆದ್ರೆ ನೀ ಏನ್ ಹೇಳ್ದಿ ಇವುಗಳಿಗೆ ಅರಿತಕ್ಕಂಥ ಸಾಕ್ಷಿ ಸ್ವರೂಪ ನಿನ್ನದದ ಅಂತೇಳಿ ಈ ರೀತಿಯಾಗಿ ತಿಳಿಸಿಕೊಟ್ಟ ಸಲುವಾಗಿ ನಾನು ನಿತ್ಯ ಸುಖಿಯಾದೆ. ಅದರ ಸಲುವಾಗಿ ಹೇ ಗುರುನಾಥ ನಿಂದು ಎಷ್ಟಂತ ನಾವು ವರ್ಣನ ಮಾಡಲಿ ಅಂತ ಶಿಷ್ಯ ಆನಂದದಲ್ಲಿ ತೇಲಾಡ್ತಾ ಇರ್ತಕ್ಕಂಥ ಶಿಷ್ಯ ಉದ್ಗಾರ ತೆಗಿತಾ ಅದನ್ನ ಪುಣ್ಯಾತ್ಮರೇ. ಅಂಥ ಎಲ್ಲ ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರ್ತಕ್ಕಂಥ ಸಂಪೂಜ್ಯರೆಲ್ಲ ಅವರ ಕರುಣಾ ನಮ್ಮೇಲೆ ಆಗಿ ಆತ್ಮಸ್ವರೂಪ ತಿಳಿಯುವ ಸಾಮರ್ಥ್ಯ ಸದ್ಗುರುಗಳು ನಮಗೆ ಕೊಟ್ಟ ಕಾಪಾಡಿ ಅಂತ ಹೇಳ್ತಾ ನನ್ನ ವಾಗ್ರೂಪ ಶೈಲಿಯನ್ನು ಸದ್ಗುರುಗಳ ದಿವ್ಯ ಅಡಿದಾವರಿಗಳಲ್ಲಿ ಅರ್ಪಣೆ ಮಾಡ್ತಾ ಇದ್ದೀನಿ. ಹರಿ ಓಂ.